ಹಲೋ, ನಮಸ್ಕಾರ, ಕನಸು ಲೋಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಎದ್ದುಬಿಟ್ಟು ಎಲ್ಲ ಕಸ ಗುಡಿಸಿ ಒರೆಸಿ ಮನೆ ಎಲ್ಲ ಒರೆಸ್ಬಿಟ್ಟು ಪೂಜೆ ಒಂದು ಮಾಡಿರಲಿಲ್ಲ. ಸೊ ಅದನ್ನು ನಾನು ಚಿಕ್ಕ ಮಗ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಮಾಡಿಲ್ಲ, ಸಾರಿ ದೊಡ್ಡ ಮಗ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದಿಲ್ಲ. ಏನಕ್ಕೆಂದರೆ ಅವನು ಪೂಜೆ ಅದು ಇದು ಅಂದರೆ ಸ್ವಲ್ಪ ಹಿಂದೆ ಉಳಿತಾನೆ. ಸೊ ಹಾಗಾಗಿ ಇಲ್ಲ, ಅವ್ರಿಗೂ ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ಸೊ ನಾನು ಅವನು ಬೇಗನೆ ಎಬ್ಬಿಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವನು ರೆಡಿಯಾಗಿ ಬಾ ಅಂತ ಹೇಳಿಬಿಟ್ಟು ನಾನು ಬಂದು ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಟಿಫನ್ ಬಂದು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ ಒಂದು ಎರಡು ಅಂದರೆ ಬೆಂಡೆಕಾಯಿ ಪಲ್ಯನ ನಾವು ಒಂದು ಎರಡು ಮೂರು ರೀತಿ ಮಾಡ್ಕೊತೀವಿ. ಸೊ ಇವತ್ತು ಬೇರೆ ರೀತಿ ಮಾಡ್ತಿದ್ದೆ. ಸೊ ಯಾವಾಗೂ ಒಂದೇ ರೀತಿ ಆದರೆ ಚೆನ್ನಾಗಿರಲ್ಲ, ಮಕ್ಳಿಗೂ ಒಂಥರ ಅನಿಸುತ್ತೆ ಅಂದ್ಬಿಟ್ಟು. ಸೊ ತುಂಬಾ ಈಸಿ ಇದೆ ಇದು ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ಸೊ ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದಂದರೆ, ಫಸ್ಟು ಎಣ್ಣೆ ಹಾಕ್ಬಿಟ್ಟು ಬಾಂಡಿಗೆ ಸಾಸಿವೆ, ಜೀರಿಗೆ, ಏನು ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಮತ್ತು ಹಸಿಮೆಣಸಿನ್ಕಾಯಿ ಆಪ್ಷನಲ್ಲಾಗಿ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ನಾವು ಸಾಂಬಾರು ಪೌಡ್ರು ಯೂಸ್ ಮಾಡ್ತೀವಲ್ವ, ಆ ಒಂದು ಸಾಂಬಾರು ಪೌಡ್ರು ಯೂಸ್ ಮಾಡಿ ಮಾಡಿದ್ರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಲೆಮನ್ ಇಟ್ಕೊಂಡ್ರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಅದನ್ನೆಲ್ಲ ಹಚ್ಚಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದು ಇವಾಗ ಟೀಗಿಡ್ತಾ ಇದ್ದೀನಿ. ಟೀಗಿಟ್ಟ ಹಸ್ಬೆಂಡು ಬರ್ತಾರಲ್ವ, ಸೊ ಅವ್ರಿಗೂ ಟೀ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಟೀಗಿಟ್ಬಿಟ್ಟು ನಾನು ಇಲ್ಲಿ ಬಂದು ಇದನ್ನೆಲ್ಲ ಏನು ರೆಡಿ ಮಾಡಿಟ್ಟಿದ್ದೇವೆ, ಏನು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಏನು ರೆಡಿ ಮಾಡಿಟ್ಟಿದ್ದೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಬೇಗ ಬೇಗನೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಅದರಲ್ಲೂ ನಮಗೇನಾದರೂ ಇನ್ ಕೇಸ್ ಲೇಟ್ ಆಯಿತು ಅಂತ ಅನ್ಸಿದ್ರೆ ನಾನು ಎರಡು ತವಾ ಇಟ್ಬಿಟ್ಟು ಇನ್ನು ಚಪಾತಿ ಮಾಡ್ಕೊಂಬಿಡ್ತೀನಿ. ಸೊ ಅವಾಗ ಬೇಗ ಆಗಿಬಿಡತ್ತೆ, ಆದ್ರೂ ಸ್ವಲ್ಪ ಲೇಟ್ ಅಂತಲೇ ಆಯಿತು ಅಂದ್ಕೊಳ್ತೀನಿ. ಸೊ ಆದರೂ ಪರವಾಗಿಲ್ಲ ಅಂತೇಳಿ ಎರಡು ತವಾ ಇಟ್ಬಿಟ್ಟು ಬೇಗ ಬೇಗ ಮುಗಿಸ್ಕೊಂಡೆ. ಅದಾದಮೇಲೆ ಟೀಗೂ ಇಟ್ಟೆ. ನಾವು ಸಕ್ಕರೆ ಟೀ ಕುಡಿಯಲ್ಲ, ಬೆಲ್ಲದ ಟೀ ಕುಡಿತೀವಿ. ಸೊ ಹಾಗಾಗಿ ಬೆಲ್ಲದ್ದು ಹಾಕಿ ನಾನು ಮಾಡ್ತಿರೋ ಅಂಥದ್ದು. ಸೊ ಎವ್ರಿ ಡೇ ನಾನು ಶುಂಠಿ ಇಲ್ಲಾಂದರೆ ಬೇರೆ ಏನಾದರೂ ಅಂದರೆ ಲವಂಗ ಇರ್ಬೋದು ಇಲ್ಲ ಚಕ್ಕೆ ಇರ್ಬೋದು ಈ ಥರ ಹಾಕ್ಬಿಟ್ಟು ನಾವು ಸ್ಪೈಸಸ್ನ ಹಾಕ್ಬಿಟ್ಟು ನಾನು ಟೀ ಮಾಡ್ತೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಖಾರ ಆಗಿದ್ದರೆ ಈ ಒಂದು ವೆದರ್ಗೆ ಒಂಥರ ಚೆನ್ನಾಗಿರುತ್ತೆ ಅದು ಕುಡಿಯೋದಕ್ಕೇ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ತೀವಿ, ಮಸಾಲೆ ಟೀ ಮಾಡ್ಕೊಳ್ತೀವಿ. ಸೊ ಅದಾದಮೇಲೆ ನಾನಿಲ್ಲಿ ಪಲ್ಯನೂ ರೆಡಿ ಆಗ್ತಾ ಇದೆ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋದ್ರಿಂದ ನಮಗೊಂಥರ ಎಲ್ಲನೂ ಫ್ರೀ ಅಂತಲೇ ಅನಿಸುತ್ತೆ. ಸೊ ಫ್ರೆಂಡ್ಸ್, ಅದಾದಮೇಲೆ ನಾನು ಒಂದು ಗುಡ್ ನ್ಯೂಸ್ ಹೇಳೋಕ್ಕಿದ್ದೀನಿ ನಿಮ್ಮ ಜೊತೆ. ಸೊ ಅದನ್ನು ನಾನು ಮುಂದೆ ಬರೋ ವೀಡಿಯೋದಲ್ಲಿ ನೋಡ್ತೀರಾ ನೀವು, ಅಂದರೆ ಇದೇ ಲಾಗಲ್ಲಿ ಮುಂದೆ ನಾನು ಏನದು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ಮಾಮೂಲಿ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಅವ್ರ ಪಾಡವರು ಸ್ಕೂಲ್ಗೆ ಹೋದರು, ಹಸ್ಬೆಂಡ್ ಪಾಡ ಹಸ್ಬೆಂಡ್ ಕೆಲಸಕ್ಕೆ ಹೋದರು. ಸೊ ನಾನು ಅದಾದಮೇಲೆ ನಾನು ಎಲ್ಲಿಗೆ ಹೋಗಿದ್ದೆ ಏನು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. Thank you.
ಎಲ್ಲರಿಗೂ ಸ್ವಾಗತ. ಎಲ್ಲರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಏನಪ್ಪ ಅಂತ ವಿಷಯ ಅಂತ ಅಂದ್ರೆ, ನಿಜ ಇದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೂ ಮುಂಚೆ ಫ್ರೆಂಡ್ಸ್, ಆಕ್ಚುಲಿ ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲದೆ ಇರೋ ಕಾರಣನ ಇಲ್ಲ ಏನಂತ ನಂಗೆ ಗೊತ್ತಾಗ್ತಿಲ್ಲ, ಬಟ್ ಅಷ್ಟು ವ್ಯೂಸು ಬರ್ತಾ ಇಲ್ಲ. ಹಂಗಾಗಿ ನಾನು ಒಂದು ಬೇರೆ ಫೋನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲಿ ಯಾವ್ದು ತಗೊಳ್ಳೋದು ಏನು ಅಂತ ಸರ್ಚ್ ಮಾಡ್ತಿದ್ದೆ. ಸೊ ಫೈನಲಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ, ಅಮೆಝಾನಲ್ಲಿ ನಾನು ತರ್ಸ್ಕೊಂಡಿದ್ದೀನಿ ನನ್ನ ತಮ್ಮಂಗೆ ಹೇಳ್ಬಿಟ್ಟು. ಸೊ ಇವಾಗ ಅಮ್ಮ ಮನೇಲಿ ಆಲ್ರೆಡಿ ಅದು ಬಂದಿದೆ, ಇವಾಗ ಹೋಗ್ಬಿಟ್ಟು ತಗೊಂಡು ಬರಬೇಕು. ಸೊ ನಂಗಂತೂ ನಿಜ ಖುಷಿ ಆಗ್ತಿದೆ. ಯಾವುದು ಏನು ಫೋನ್ ತೊಗೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಂತೆ. ಇವತ್ತು ಫ್ರೆಂಡ್ಸ್, ಆಸ್ ಯೂಶ್ವಲ್ ಎಲ್ಲ ಕೆಲಸ ಆಗಿ ಪೂಜೆ ಎಲ್ಲ ಆಗಿ ಮಕ್ಕಳು ಸಹ ಹೋದರು. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಇವತ್ತು ಬೇರೆ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂತು ಈ ಒಂದು ವಿಡಿಯೋ. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಇವಾಗ ಅಮ್ಮ ಮನೆಗೆ ಹೋಗ್ತೀನಿ, ಬನ್ನಿ ಹಾಗಾದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ ಫೋನ್ ತಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗಿದ್ದೆ ಏನು ಅಂತ ಹೇಳ್ಬಿಟ್ಟು. ಅಮ್ಮ ಮನೆಗೆ, ಅಮ್ಮ ಮನೆಗಷ್ಟೇ ಈಗಷ್ಟೇ ಬಂದೆ, ಬಟ್ ಅಮ್ಮನೂ ನನ್ನ ತಮ್ಮ ಹೊರಗಡೆ ಹೋದರು ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕೆಳಗಡೆ ಪಾರ್ಕಿಂಗಲ್ಲೇ ಮಾತಾಡಿಸ್ಕೊಂಡು ಮೇಲ್ಗಡೆ ಬಂದೆ. ಅನುಷಾ ಅವರಿದ್ದರು, ಅನುಷಾ ಅವರನ್ನು ನಾನು ಇಬ್ಬರು ಸೇರಿ ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಹೇಳಿದೆ ನನ್ನ ತಮ್ಮಂಗೆ, ನೀನೇ ಮಾಡು ಏನು ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊ ಅಂತ ಹೇಳಿಬಿಟ್ಟು, ಶೇರ್ ಮಾಡ್ಕೊಳ್ಳೋಣ ನಮ್ಮ ವ್ಯೂವರ್ಸ್ಗೆ ಅಂತ ಹೇಳಿಬಿಟ್ಟು ಹೇಳ್ದೆ. ಇಲ್ಲ ಇಲ್ಲ, ನಿನ್ನ ಫೋನಲ್ಲ, ನೀನೇ ಬಂದು ಓಪನ್ ಮಾಡು ಅಂತ ಹೇಳಿಬಿಟ್ಟು ಅವನು ಹೇಳ್ದ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಮಾರ್ನಿಂಗು ಕಾಲ್ ಮಾಡಿದ, ಸರಿ ಹೀಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅವಾಗಷ್ಟೇ ಹೊರಟಿದ್ದು. ಸೊ ಅದಾದಮೇಲೆ ಬಂದು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಏನು ಫೋನು ಮತ್ತು ಇಯರ್ಬಡ್ಸು, ಇಯರ್ಬಡ್ಸ್ ಬಂದು ಅವನಿಗೆ ಅಂತ ಬುಕ್ ಮಾಡಿಕೊಂಡ, ಫೋನ್ ಬಂದು ನನಗೆ. ಸೊ ಆ ಒಂದು ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಒಂಥರ ಏನೇ ಆಗಲಿ ಖುಷಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಏನಂದರೆ, ಮೇ ಬಿ ನಂದು ಹಳೆ ಫೋನಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ ಅನಿಸುತ್ತೆ, ಹಂಗಾಗಿ ನನ್ನ ವಿಡಿಯೋಸ್ಗೆ ಅಷ್ಟು ವ್ಯೂಸ್ ಬರ್ತಿರಲಿಲ್ಲ, ಏನೂ ಇಲ್ಲ. ಸರ್, ನಾವು ಅಷ್ಟು ಕಷ್ಟಪಟ್ಟು ವಿಡಿಯೋಸ್ ಅದೆಲ್ಲ ಮಾಡ್ತೀವಿ, ಬಟ್ ವ್ಯೂಸ್ ಕೊಡೋದ್ರಿಂದ ನಮಗೂ ಒಂಥರ ವಿಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಸಿಕ್ಕಂಗಾಗುತ್ತೆ. ಕೆಲವೊಂದು ಲೈಕ್ಸ್ ಬಂದರೂ, ಒಂದು ಕಮೆಂಟ್ಸ್ ಬಂದರೆ ಒಂಥರ ಖುಷಿ ಅನಿಸುತ್ತೆ, ಬಟ್ ಕ್ಲಾರಿಟಿ ಇಲ್ಲದೆ ಇರೋ ಕಾರಣನೇ ಇರ್ಬೋದು ಅಂದ್ಕೊಳ್ತೀನಿ. ಸೊ ನನಗೆ ಅಷ್ಟು ವ್ಯೂಸು ಬರ್ತಿರಲಿಲ್ಲ. ಸೊ ಇನ್ನು ಮುಂದೆ ಆದರೂ ನನಗೊಂದೊಳ್ಳೊಳ್ಳೆ ವ್ಯೂಸ್ ಬರುತ್ತೆ ಅಂತ ಭಾವಿಸ್ತೀನಿ. ಏನಕ್ಕೆ ಅಂದರೆ ಹೊಸ ಫೋನ್ ತೊಗೊಂಡಿದ್ದೀನಲ್ವಾ, ಒಂದೊಳ್ಳೆ ಕ್ಲಾರಿಟಿ ಇರೋ ಫೋನು. ಸೊ ಹಾಗಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಈ ಒಂದು ಫೋನ್ನ ನನ್ನ ತಮ್ಮನೇ ನನಗೆ ಸಜೆಸ್ಟ್ ಮಾಡಿದ್ದು. ಏನಕ್ಕೆ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಒನ್ ಪ್ಲಸ್ಸಲ್ಲಿ. ಸೊ ಈ ಒಂದು ಫೋನ್ ಬಂದು ಜುಲೈಯಲ್ಲೇ ಈ ರೀಸೆಂಟಾಗಿ ಅಷ್ಟೇ ಲಾಂಚ್ ಆಗಿದ್ದು. ಯಾವ ಫೋನು ಅಂತ ಅಂದರೆ ಒನ್ ಪ್ಲಸ್ ನೋಟ್ 4 ಅಂತ ಹೇಳಿಬಿಟ್ಟು 5G ಫೋನು. ಬ್ಯಾಟ್ರಿ ಪಿಕಪ್ಪು ಅಷ್ಟೇ ಫ್ರೆಂಡ್ಸ್, ಬೇಗನೆ ಆಗುತ್ತೆ, 20 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡತ್ತೆ. ಸೊ ನನಗಂತೂ ಒಂಥರ ಖುಷಿ ಅನಿಸುತ್ತೆ. ಜೊತೆಗೆ ಮೊದಲು ಫೋನ್ಗೂ ಈ ಫೋನ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಇದು ತುಂಬ ವೆಯ್ಟ್ ಇದೆ. ಆ ಒಂದು ಫೋನು ಅಷ್ಟು ವೆಯ್ಟ್ ಇರಲಿಲ್ಲ, ವೆಯ್ಟ್ಲೆಸ್ ಇತ್ತು. ಸೊ ಚಾರ್ಜಿಂಗು ವೆಯ್ಟ್ ಇದೆ, ಇದು ವೆಯ್ಟ್ ಇದೆ, ಮತ್ತು ಕ್ಲಾರಿಟಿ ಅಂತೂ ಆಸಮ್ ಆಗಿದೆ. ನಾನು ಫಸ್ಟ್ ನಮ್ಮ ಮನೆದೇವ್ರ ಫೋಟೋದೇ ಏನೋ ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಥರದ ಫೋಟೋಸ್ ಯಾವುದು ಏನೂ ತೆಗ್ದಿಲ್ಲ. ಸೊ ನನಗಂತೂ ಫುಲ್ ಖುಷಿ ಆಯಿತು, ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.